हाय फ्रेंड्स एल्लरिगू नमस्कार वेलकम बैक टू माय चैनल इवत नानु कोडगिन आराध्य दैववाद श्री पाड़ी इगुतप्प देवस्थान बंदी दिनी पाड़ी इगुतप्प देवस्थान इरोदु विराजपेटेयिंद 30 किलोमीटर दूरदल्लि कक्कबेयन्नु ग्रामदल्लि इवत्तिन व्लॉगल्लि नम्म स्नेहितराद विराजपेटेयवरे आदंत लोकेश अवरु नम्म जोते इद्दारे बन्नि हाय ಇವತ್ತಿನ ವಿಡಿಯೋ ಏನಾಗ್ತಾ ಇದೆ ಅದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡಿರೋಂಥ ಲೋಕೇಶ್ ಅವ್ರಿಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ಪಾಡಿ ಗುತ್ತಪ್ಪ ದೇವಸ್ಥಾನನ ಅದರ ವಿಶೇಷತೆನ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಗುತ್ತಪ್ಪ ದೇವಸ್ಥಾನ ತಲುಪಲು ನಿಮಗೆ ಬೆಂಗಳೂರಿನಿಂದ 264 ಕಿಲೋಮೀಟರ್, ಮಡಿಕೇರಿಯಿಂದ 34 ಕಿಲೋಮೀಟರ್ ಹಾಗೂ ವಿರಾಜಪೇಟೆಯಿಂದ 30 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ. ಸಾಗುವ ಆದಿ ಪಶ್ಚಿಮ ಘಟ್ಟಗಳಿಂದ ಆವೃತವಾಗಿರೋದರಿಂದ ನಮಗೆ ಅಲ್ಲಲ್ಲಿ ಬೆಟ್ಟಗುಡ್ಡಗಳು ಹಾಗೂ ಜಲಪಾತಗಳು ಕಾಣಸಿಗುತ್ತವೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಕೊಡಗಿನ ಆದಿದೇವರಾದಂಥ ಶ್ರೀ ಪಾಡಿ ಇಗ್ಗುತಪ್ಪ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿನ ಇತಿಹಾಸ ಹಾಗೂ ಇಲ್ಲಿನ ಮಹಿಮೆಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ಕುಶಾ ಭಟ್ರು ಅವರು ಬಂದಿದ್ದಾರೆ. ಬನ್ನಿ, ಅವ್ರ ಮಾತುಗಳಲ್ಲೇ ಕೇಳೋಣ. ನನ್ನ ಹೆಸರು ಆರ್ ಕುಶಾ ಭಟ್ ಅಂತ, ಹೆಳಚಿತಾಯ ನಮ್ಮ ಕುಟುಂಬ ನೇಮು. ನಾವು ಸೌತ್ ಕನ್ನಡದಲ್ಲಿ ಬಂದು ಪ್ರಾಜ್ಞ ಕಾಲದಲ್ಲಿ ಬಂದು ನಾವು ಪೂಜೆ ಪಡುವಂಥ ಒಂದು ಬಾಗಿದೇವರು ಕೊಟ್ಟಿಯಾರೇಗ 1882 ಇಸ್ವಿಯಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಬಂದು ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ವಂಶ ಪಾರಂಪರೆಯಾಗಿ ಪೂಜೆ ಮಾಡುವಂಥ ಒಂದು ಸಾನ್ನಿಧ್ಯ ಇದು. ಕೊಡಗಿನ ಆರಾಧ್ಯ ದೇವರು, ಈ ದೇವರ ಹೆಸರಿದು ಈಶ್ವರ ಇಗ್ಗುತಪ್ಪ ಅಂತ ಕರೀತಾರೆ. ಇಗ್ಗುತಪ್ಪ ಅಂತ ಹೇಳಿದರೆ ಕೊಡಗಿನ ಭಾಷೆಯಲ್ಲಿ ಅನ್ನ ಕೊಡುವ ದೇವರು ಅಂತ ಅರ್ಥ. ಇಗ್ಗು ಅನ್ನ, ತಪ್ಪ ತರುವುದು ಕೊಡುವುದು, ಅನ್ನ ಕೊಡುವ ದೇವರೇ ನಮ್ಮ ಇಗ್ಗುತಪ್ಪ ದೇವರು. ಸಾವಿರಾರು ವರ್ಷಗಳ ಇತಿಹಾಸ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಉದ್ಭವ ಬೇಕಾದರೆ ದೇವಾನ್ ದೇವತೆಗಳು, ಋಷಿಮುನಿಗಳು, ಸಾಕ್ಷಾತ್ ಈಶ್ವರ ದೇವರೇ ತಪಸ್ಸಿ ಕೂತಂಥ ಒಂದು ಪುಣ್ಯಕ್ಷೇತ್ರ ಬ್ರಹ್ಮಕ್ಷೇತ್ರ ಅಂತ ಕರೀತಾರೆ. ತಪಸ್ಸಿ ಕೂತ ಸಮಯದಲ್ಲಿ ಜನರು ಕೂಡ ಇಲ್ಲಿ ವಾಸ ಇದ್ದರು. ಇದ್ದಂಥ ಜನರಿಗೆ ಈ ದೇವತಾ ಭಾವನೆ ಕಮ್ಮಿ ಇರಬೇಕಾದ್ರೆ, ದೇವತಾ ಭಾವನೆ ಬರೆಸಬೇಕು ಉದ್ದೇಶ ಪ್ರಕಾರ ಇಲ್ಲಿಂದ 3 ಮೈಲಿರುವಂಥ ಬೆಟ್ಟ ಮಲ್ಮ ಅಂತ ಹೆಸರು.
ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರು ಅನ್ನ ಕೊಡುವ ತಂದೆಯಾಗಿ ಇಗ್ಗುತಪ್ಪನ ಅವತಾರದಲ್ಲಿ ಮನುಷ್ಯ ರೂಪದಲ್ಲಿ ಹೊರಕೊಟ್ಟ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಈಶ್ವರ ಇಗ್ಗುತಪ್ಪ ದೇವರು ಅಂತ ಕರೀತಾರೆ. ಸುಬ್ರಹ್ಮಣ್ಯ ಬಂದಿದ್ದು ಕೇರಳದಿಂದ ಪ್ರತೀತಿ, ಬೆಟ್ಟಗಳ ಕೇರಳ ರಾಜ್ಯ. ಆ ಕೇರಳದಿಂದ ಗುಹಾಂತರ ಬಂದು ಅಲ್ಲಿ ಮಲ್ಮ ಅಂತ ಬೆಟ್ಟ ಉಂಟು, ಅಲ್ಲಿ ಒಂದು ಗುಹೆ ಉಂಟು. ಅಲ್ಲಿ ದೇವರು ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲಿ ಜನರಿಗೆ ಆಶೀರ್ವಾದ ಮಾಡಿದ ಪುಣ್ಯಕ್ಷೇತ್ರ ಇದು. ಇದು ಕುತ್ತಿ ಅಂತ ಹೇಳ್ತಾರೆ, ಇದು ಬೆಳೆ. ಈ ಬೆಳೆಯನ್ನು ಈ ಕುತ್ತಿಯಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಜನರು ಕೊಟ್ಟು ಇನ್ನು ಮೇಲೆ ಜೀವನಕ್ಕೆ ಇದು ಆಹಾರವಾಗಿರಬೇಕು, ಹೀಗೆ ಬಿತ್ತಬೇಕು, ಬೆಳೆ ಮಾಡಬೇಕು, ಆಹಾರವಾಗಿ ಸೇವನೆ ಮಾಡಬೇಕು. ಅದಕ್ಕಿಂತ ಮೊದಲು ನನ್ನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳಿ ಉದ್ದೇಶ ಪ್ರಕಾರ ಶ್ರೇಷ್ಠವಾದ ಹಬ್ಬ ಅಂತ ಹೇಳಿದ್ರೆ ಹುತ್ತರಿ ಹಬ್ಬ. ಕೊಡಗಿನ ಹುತ್ತರಿ ಬೆಳೆ ಬರುವಂತಹ ಸಮಯದಲ್ಲಿ ಅನ್ನ ಕೊಟ್ಟ ದೇವರನ್ನು ಕರೆದು ಬಿಟ್ಟು ಆಹಾರ ತೆಗೊಳ್ಳುವಂತ ಒಂದು ಪದ್ಧತಿ. ಆಹಾರ ಕೊಟ್ಟ ದೇವರು ಏನೋ ಹೊರಕೊಟ್ಟೆ ಅಂತ ಹೇಳಿದ್ರೆ, ಜನ್ಮದಲ್ಲಿ ಈ ಮನುಷ್ಯ ಜನ್ಮ ಅಂತ ಹೇಳೋದು ಅತಿ ಶ್ರೇಷ್ಠವಾದಂಥ ಜನ್ಮ. ಈ ಜನ್ಮದಲ್ಲಿ ಹುಟ್ಟು ಮತ್ತು ಸಾವು ಬರುವಂಥದ್ದೇ. ಹುಟ್ಟಲಿಕ್ಕೂ ಸತ್ತು ಮೋಕ್ಷಕ್ಕೂ ನಂದೇ ಅನುಗ್ರಹ ಬೇಕು. ಆವಾಗ ಬಂದು ಅವರವರಲ್ಲಿ ದಾನ ದಾನ ಮಾಡ್ಕೊಂಡು ಬರಬೇಕು. ಎಲ್ಲಿವರೆಗೆ ಈ ಮಣ್ಣಲ್ಲಿ ನಿರಂತರವಾಗಿ ದಾನ ಧರ್ಮ ಇಟ್ಕೊಂಡು ಬರ್ತೀರಾ ಅಲ್ಲಿವರೆಗೆ ನನ್ನ ಆಶೀರ್ವಾದ ಸದಾ ನಿಮಗಿರ್ತದೆ. ಈ ಮಣ್ಣಲ್ಲಿ ಯಾರೆಲ್ಲ ಹುಟ್ಟಿ ಬೆಳೆದಿದ್ದಾರ ಎಲ್ಲರಿಗೂ ಕುಲದೇವರು ನಾನೇ. ಒಂದು ಒಳ್ಳೆ ಕಾರ್ಭಾರ ಕೆಟ್ಟ ಕಾರ್ಭಾರ ಏನಿದ್ದಿರನು ನನ್ನ ಅನುಗ್ರಹ ಪಡ್ಕೊಂಡು ಬನ್ನಿ. ಒಂದಿರುವಂತಹ ಸಂಸಾರವನ್ನು ಹತ್ತಾಗಿ ನೂರು ಒಕ್ಕಾಗಿ ಬಾಳುವಂತ ಅನುಗ್ರಹ ಮಾಡಿ ಕಾಪಾಡ್ತೇನೆ. ಎಲ್ಲಿ ಅಹಂಕಾರ ಮಿತಿಮೀರಿ ನಾನೇ ರಾಜ, ದೊಡ್ಡವರು ಯಾರಿಲ್ಲ, ಅಹಂಕಾರ ಆ ಮನುಷ್ಯನಿಗೆ ಯಾವಾಗ ಬಂದು ಹೋಗ್ತದ ಆವಾಗ ನಾನೇ ಕೊಟ್ಟಂತ ಅನ್ನ ಬೆಳೆ ಆಹಾರ ನಿಮ್ಮ ನಿಮ್ಮ ಜನಾಂಗಕ್ಕೆ ಸರ್ವ ನಾಶಕ್ಕೆ ದಾರಿ ಆಗಿತ್ತು. ಎಚ್ಚರ ಇಟ್ಕೊಳ್ಬೇಕು. ವರ್ಷಂ ಪ್ರತಿ ಬಂದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಪ್ರಾಯಶ್ಚಿತ್ತವಾಗಿ ಬೇಡಿಕೊಂಡು ನೀವು ಬೆಳೆಯುವಂತಹ ಅಲ ಫಲ ಬಿಟ್ಟು ದಾನವಾಗಿ ಮಾಡಬೇಕು. ಸೂರ್ಯ ಚಂದ್ರ ಇರುವರೆಗೆ ಅನ್ನ ತಿನ್ನಲಿಕ್ಕೆ ಮೊದಲು ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಯಾರು ನನ್ನ ಆರಾಧನೆ ಮಾಡ್ತಾರ, ಯಾರು ಧ್ಯಾನ ಮಾಡ್ತಾರ, ಅವರ ಬಾಲ್ಯ ಕಾಪಾಡ್ತೇನೆ. ನಮ್ಮ ಜೀವಮಾನ ಎಷ್ಟೋ ಸಂಪಾದನೆ ಮಾಡ್ತೇವೆ, ಎಷ್ಟೋ ನಾವು ಕಳ್ಕೊಳ್ತೇವೆ. ಬರುವ ಲಾಭಾಂಶದಲ್ಲಿ 90% ಉಪಯೋಗ ಮಾಡಿಕೊಂಡು ಒಂದು 10% ದಾನ ಮಾಡಬೇಕು. ನಿತ್ಯ ಅನ್ನದಾನ ಆಗುವಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ದಾನವನ್ನು ಕೊಡುವ ಮಕ್ಕಳು ನೀವಾಗಿರಿ. ಸ್ವೀಕಾರ ಮಾಡುವ ತಂದೆ ನಾನಾಗಿದ್ದೇನೆ. ಎಲ್ಲಿವರೆಗೆ ನಂಬಿ ಬಾಳಿ ಬದುಕಿದವರಿಗೆ ನನ್ನ ಆಶೀರ್ವಾದಗಳನ್ನು ಹೊರಕೊಟ್ಟ ಕೊಡಗಿನ ಆರಾಧ್ಯ ದೇವರೇ ಇಗ್ಗುತಪ್ಪ ದೇವರು. ತಾಯಿ ಕಾವೇರಮ್ಮ, ಅಪ್ಪ ಇಗ್ಗುತಪ್ಪ ಹೇಳ್ಕೊಂಡು ಜಾತಿ ಮತ ಭೇದಿಲ್ಲದೆ ಎಲ್ಲರೂ ಬಂದು ಪೂಜೆ ಮಾಡುವಂತ ಒಂದು ಪುಣ್ಯಕ್ಷೇತ್ರ ನಮ್ಮ ಇಗ್ಗುತಪ್ಪ ಸಾನ್ನಿಧ್ಯ. ಎಷ್ಟೋ ಭಕ್ತರು ಬಂದು ಪ್ರಾರ್ಥನೆ ಮಾಡಿದ ಪ್ರಕಾರ ಅವರಿಗೆ ಬೇಕಾದಂತ ಫಲ ಕೊಟ್ಟಿದ್ದಾರೆ. ಶುಭ ಕಾರ್ಯ ಆಗದವರಿಗೆ ಶುಭ ಕಾರ್ಯ, ಮಕ್ಕಳಾಗದವರಿಗೆ ಮಕ್ಕಳು ಭಾಗ್ಯ, ಹೀಗೆ ಏನೆಲ್ಲ ಸಂಕಲ್ಪ ಮಾಡಿ ನೆರವು ಕೊಡ್ತಾರ ಅದೇ ಪ್ರಕಾರ ಎಲ್ಲ ಜಾತಿಯವರು ಬಂದು ಜಾತಿಯವರಿಗೆ ಸಮೇತ ಕುಲದೇವರಾಗಿ ಆರಾಧನೆ ಮಾಡುವಂತ ಒಂದು ಪುಣ್ಯಕ್ಷೇತ್ರ ನಮ್ಮ ಇಗ್ಗುತಪ್ಪ ದೇವರು. ಹಾಗಾಗಿ ಎಷ್ಟೋ ಭಕ್ತಿ ಒಂದು ಪ್ರಾರ್ಥನೆ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಈ ಮಹಿಮೆಯನ್ನು ತಿಳ್ಕೊಂಡು ಯಾರೆಲ್ಲ ಬಂದು ಆ ದೇವರ ಅನುಗ್ರಹ ಪಡ್ಕೊಳ್ತೀರಾ ಅವರಿಗೆಲ್ಲ ಇಷ್ಟಾತ್ ನೆರವೇರುತ್ತದೆ ಹೇಳುವ ಒಂದು ಪ್ರತೀತಿ ಉಂಟು. ಅದೇ ಪ್ರಕಾರ ನಾವು ಸಮೇತ ಅಷ್ಟೇ, ನಾವು 300 ವರ್ಷದಿಂದ ವಂಶವಾರಂಪರೆಯಾಗಿ ಪೂಜೆ ಮಾಡ್ತಿದ್ದೇವೆ, ನಾವು ಅರ್ಥಗಳಾಗಿ ಪೂಜೆ ಮಾಡ್ತಾ ಇದ್ದೇವೆ. ಹಾಗೆ ಎಷ್ಟೋ ಸಮಯದಿಂದ ನಾವು ಪೂಜೆ ಮಾಡಿ ನಮಗೆ ಗೊತ್ತಿದ್ದಂಥ ಒಂದು ವಿಷಯವನ್ನು ಹೇಳಿದ್ದೆ ನಿಮಗೆಲ್ಲರಿಗೂ. ಹಾಗೆ ಇನ್ನು ಮುಂದೆ ಕೂಡ ಆ ಭಗವಂತ ಅನುಗ್ರಹದಿಂದ ಸೇವೆ ಮಾಡುವಂಥ ಭಾಗ್ಯ ನಮಗೆಲ್ಲ ಕೊಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಸ್ನೇಹಿತರೆ, ನೀವೀಗ ನೋಡ್ತಿರೋ ಕಟ್ಟಡ ಬಂದು ಶ್ರೀ ಕ್ಷೇತ್ರದ ದಾಸೋಹ ಭವನ. COVID-19 ಭಕ್ತರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸದ್ಯಕ್ಕೆ ಈಗ ನೀವು ನೋಡ್ತಿರೋ ಹಾಲಲ್ಲಿ ಅನ್ನದಾಸೋಹ ನಡೀತಾ ಇದೆ. ಮಹಾಗಣೇಶ ಎನ್ನ, ಹೈಗುತಪ್ಪ ಎನ್ನ, ಸುಬ್ರಹ್ಮಣ್ಯ ಸ್ವಾಮಿ ಎನ್ನ. ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾನು ಇಲ್ಲೊಂದು 2.5-3 ವರ್ಷದಿಂದ ಅಡುಗೆ ಇದು ಮಾಡ್ತಾ ಇದ್ದೇನೆ. ಇಲ್ಲಿ ಸಾಧಾರಣ ದಿನಕ್ಕೊಂದು 100-200 ಜನ ಬೆಳಿಗ್ಗೆ ಟಿಫಿನ್ಗೆ ಬರ್ತಾರೆ. ಆಮೇಲೆ ಮಧ್ಯಾಹ್ನ ಒಂದು 400-500 ಜನ ಊಟಕ್ಕಿರ್ತಾರೆ. ವಿಶೇಷ ಹಬ್ಬದಲ್ಲೆಲ್ಲ 2.5-3 ಸಾವಿರ ಜನ ಆಗ್ತಾರೆ. ಇಲ್ಲಿ ಭಾರಿ ವಿಶೇಷ ಹಬ್ಬದಿಂದ ದೂರದಿಂದ ಬರೋರಿಗೆಲ್ಲ ಇಲ್ಲಿ ಅನುಕೂಲ ಆಗುತ್ತೆ ಮಧ್ಯಾಹ್ನದ ಊಟ ಎಲ್ಲ. ಲೋಕೇಶ್ ಅವರು ಹೇಳಿ, ನಿಮಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಏನು ಹೇಳ್ತೀರಾ? ಈ ದೇವಸ್ಥಾನಕ್ಕೆ ನಾವು ತುಂಬ ಚಿಕ್ಕ ವಯಸ್ಸಿಂದ, ಚಿಕ್ಕ ಚಿಕ್ಕ ಹುಡುಗರಾಗಿರೋದ್ರಿಂದನೇ ಬರ್ತಾ ಇದ್ದೀವಿ. ಆಮೇಲೆ ತುಂಬ ಒಂದು ಶಕ್ತಿ ಕ್ಷೇತ್ರ ಇದು. ಆಮೇಲೆ ಇಲ್ಲಿ ದಿನನಿತ್ಯ ಅನ್ನದಾನ ಇದೆಲ್ಲ ನಡೀತಾ ಇರ್ತದೆ. ಬೆಳಿಗ್ಗೆ
ಮಧ್ಯಾಹ್ನ ಸಂಜೆ ಹೀಗೆ ಮುತ್ತು ಬಂದವರೆಗೂ ಯಾರು ಹಸ್ಕೊಂಡು ಹೋದಂಥ ಚರಿತ್ರೆ ಇಲ್ಲ ಇಲ್ಲಿ. ಹಾಗೂ ಇಲ್ಲಿನ ಅರ್ಚಕರು, ಇಲ್ಲಿನ ತಕ್ಕ ಮುಖ್ಯಸ್ಥರು ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ನೀಡ್ತಾ ಇದ್ದಾರೆ ಬರೋ ಜನಗಳಿಗೆಲ್ಲರಿಗೂ. ಹಾಗೂ ಈ ಕ್ಷೇತ್ರಕ್ಕೆ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ತಪ್ಪದೆ ಒಂದು ದಿನ ಒಂದು ಬಂದು ಒಂದು ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ, ಹಾಗೂ ಇಲ್ಲಿ ಬರುವಾಗ ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡೋದನ್ನ ಮಾತ್ರ ಮರಿಬೇಡಿ. ಇದರೊಂದಿಗೆ ನನ್ನ ಈ ಎರಡು ಮಾತು ಮುಗಿಸ್ತಾ ಇದ್ದೆ. ಸ್ನೇಹಿತರೆ, ಇವಿಷ್ಟು ಶ್ರೀ ಪಾಡಿ ಇಗುತ್ತಪ್ಪ ದೇವಸ್ಥಾನದ ಇತಿಹಾಸ ಹಾಗೂ ವಿಶೇಷತೆಗಳು. ನೀವು ಈ ಶ್ರೀ ಇಗುತ್ತಪ್ಪ ದೇವಸ್ಥಾನಕ್ಕೆ ಬನ್ನಿ, ಶ್ರೀ ಇಗುತ್ತಪ್ಪ ದೇವನ ಕೃಪೆಗೆ ಪಾತ್ರರಾದಷ್ಟು ನೀವು ಇಲ್ಲಿ ಬರಬೇಕಾದ್ರೆ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸ್ಕೊಂಡು ಬನ್ನಿ. ಇಷ್ಟೇ ಹೇಳ್ತಾ ಹೊತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.